ಹೊಸನಗರ ತಾಲೂಕಿನ ಹೃದಯ ಭಾಗವಾದ ರಿಪ್ಪನ್ಪೇಟೆ ಪಟ್ಟಣದಲ್ಲಿ ಇಂದು ಜನರು ಕೊರೋನಾವನ್ನು ಲೆಕ್ಕಿಸದೆ ತಮ್ಮ ತಮ್ಮ ಕಾರ್ಯಗಳಲ್ಲಿ ಭಾಗಿಯಾಗಿದ್ದರು. ಎಡಬಿಡದೆ ಸುರಿಯುತ್ತಿದ್ದ ಮಳೆಯನ್ನು ಲೆಕ್ಕಿಸದೆ ಸಾರ್ವಜನಿಕರು ಅಡ್ಡಾಡುತ್ತಿದ್ದರು. ಅಗತ್ಯ ವಸ್ತುಗಳನ್ನು ಹೊರತುಪಡಿಸಿ ಇತರೆ ಅಂಗಡಿಗಳಾದ ಬಟ್ಟೆ ಅಂಗಡಿ, ಹಾರ್ಡ್ವೇರ್, ಚಪ್ಪಲಿ ಅಂಗಡಿಗಳನ್ನು ಗ್ರಾಹಕರು ಒಳಕರೆದು ವ್ಯಾಪಾರದಲ್ಲಿ ತಲ್ಲೀನರಾಗಿದ್ದರು. ಕೆಲವು ಅಂಗಡಿಗಳ ಮುಂಗಟ್ಟುಗಳ ಮುಂದೆ ಅಂಗಡಿ ಮಾಲೀಕರು ಹಾಗೆ ಕೆಲಸಗಾರರು ಗ್ರಾಹಕರನ್ನು ಕೈ ಬೀಸಿ ಕರೆಯುತ್ತಿದ್ದು ಕಂಡುಬಂದಿದೆ. ಮಳೆಗಾಲಕ್ಕೆ ರೈನ್ಕೋಟ್ ಕೊಳ್ಳುವವರು ಸಂಖ್ಯೆಯನ್ನು ಕಡಿಮೆ ಇರಲಿಲ್ಲ. ಅಗತ್ಯ ವಸ್ತುಗಳಾದ ಹಾಲು, ಮೆಡಿಕಲ್ ಎಂದಿನಂತೆ ಕಾರ್ಯನಿರ್ವಹಿಸುತ್ತಿತ್ತು. ತರಕಾರಿ ಹಾಗೂ ದಿನಸಿ ಅಂಗಡಿಗಳು ಇಂದು ಕಮ್ಮಿ ಎಂಬಂತೆ ನಿರಾತಂಕವಾಗಿ ಬಾಗಿಲು ತೆರೆದು ವ್ಯಾಪಾರ ವಹಿವಾಟು ನಡೆಸುತ್ತಿತ್ತು. Thank you.